ನಿಜವಾಗ್ಲೂ ದುಡ್ಕದ್ಯ? ಅಲ್ವೇ, ನೀನ್ ಯಾಕೆ ಇಂತ ಕೆಲಸ ಮಾಡಿದೆ? ಅದು ಬೇಕಿತ್ತು ರೀ, ತಗೊಂಡೆ, ತಪ್ಪಾಯ್ತು, ಕ್ಷಮಿಸಿ. ಅಯ್ಯೋ 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 ಅಯ್ಯೋ, 10,000 ತಿಂದು 10 ಅಕ್ಷರದಲ್ಲಿ ಕ್ಷಮಿಸಿ ಅಂತ ಹೇಳ್ತಾ ಇದ್ದಾಳಲ್ಲಪ್ಪ, ಈ ಅನ್ಯಾಯ ಕೇಳೋರು ಯಾರು ಇಲ್ವ ಈ ಊರಲ್ಲಿ? ಮಾ, ಸ್ವಲ್ಪ ಸುಮ್ಮನಿರ್ತೀಯಾ? ಯಾಕೆ ಎತ್ಕೊಂಡೆ ದುಡ್ಡು? ತಪ್ಪಾಯ್ತು ರೀ, ನಾಚಿಕೆ ಆಗಲ್ವೇನೆ ನಿನ್ಗೆ ಮನೇಲಿ ದುಡ್ಡು ಕದ್ಯಕ್ಕೆ? ಹೋಗಿ ಹೋಗಿ ನಿನ್ನನ್ನು ವಹಿಸ್ಕೊಂಡು ಮಾತಾಡದ್ನಲ್ಲ, ಅಂತದ್ ಏನಾಯ್ತು ನಿನ್ಗೆ? ತಪ್ಪಾಯ್ತು ರೀ, ಕ್ಷಮಿಸ್ಬಿಡಿ. ಕ್ಷಮಿಸೋದ? ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಎಲ್ಲೇ ನನ್ ದುಡ್ಡು ಕೊಡೆ. ದುಡ್ಡು ಇವಾಗೆಲ್ಲ ಅತ್ತೆ ಏನಾಯ್ತು? ನಿನ್ನ ಅಮ್ಮನ ಮನೆಗೆ ಸಾಕ್ಸ್ಬಿಟ್ಯಾ? ಖರ್ಚು ಮಾಡ್ಬಿಟ್ಯಾ? ಅಯ್ಯೋ ಇಲ್ಲ ಅತ್ತೆ. ಮತ್ತೆ ಎಲ್ಲಿ ದುಡ್ಡು? ಕೇಳೆ, ಅಮ್ಮ ಕೇಳ್ತಿದಾರಲ್ಲ. ಅದು ಅದು ಅಯ್ಯೋ ಇವಳು ಟೆನ್ಷನ್ ಕೊಡ್ತಾ ಇದ್ದಾಳೆ. ಕೇಳೋ, ಬೇಗ ಕೇಳೋ. ಎಲ್ಲಿ ದುಡ್ಡು? ಏನ್ ಮಾಡ್ದೆ? ಖರ್ಚು ಮಾಡ್ಬಿಟ್ಟೆ ರೀ. ಭಗವಂತ, 10,000 ರೂಪಾಯಿ ಒಂದು ದಿನದಲ್ಲಿ ನುಂಗಿ ನೀರ್ ಕುಡಿದ್ ಬಿಟ್ಲಲ್ಲ. ಇವಳು ಮನೆ ಯಜಮಾನಿನ, ಇವಳ ಕೈಗೆ ವಾಗ್ದಾನ ಕೊಟ್ಬಿಟ್ರೆ ಮುಗೀತು ಸಂಸಾರ. ಏನಕ್ಕೆ ಖರ್ಚು ಮಾಡ್ದೆ? ಸುಮ್ನೆ ಯಾಕೆ ಸುಳ್ಳು ಹೇಳ್ತೀಯ? ನಿನ್ಗೆ 10,000 ಹೆಂಗ್ ಖರ್ಚು ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಸುಮ್ನೆ ಏನೇನೋ ಹೇಳ್ಬೇಡ. ಮುಚ್ಚ ಬಾಯಿ. ಇವಳು ಒಪ್ಪಂದ್ಮೇಲೆ ನಿಂದೇನು? ಬೆಳಿಗ್ಗೆಯಿಂದ ಎಲ್ಲ ಸೇರಿ ನನ್ನ ಗೋಳ್ ಹೊಯ್ಕೊಂಡ್ ಬಿಟ್ರಲ್ಲೋ, ಒಂದು ದಿನಕ್ಕೆ 10,000 ಖರ್ಚು ಮಾಡ್ತಾಳೆ ಅಂದ್ರೆ ಅದೇನ್ ಉದ್ಧಾರ ಮಾಡ್ತಾಳೋ ಕೇಳೋ. ಹೇಳೇ, ಏನಾಯ್ತು ದುಡ್ಡು? ಅದು ಸೀರೆ ತಗೊಂಡೆ ರೀ. ಸೀರೆನಾ? ಹೌದು ರೀ, ಒಂದ್ ಸೀರೆ ನೋಡಿದೆ, ತುಂಬಾ ಇಷ್ಟ ಆಯ್ತು, ಆಸೆ ಆಗಿ ತಗೊಂಡ್ಬಿಟ್ಟೆ. ಬಿಕೆ ದ್ರೋಹಿ, ಇಷ್ಟೊತ್ತವರೆಗೂ ನಿನ್ನನ್ನು ವಹಿಸ್ಕೊಂಡು ಮಾತಾಡ್ಬಿಟ್ನಲ್ಲೇ, ಎಂತ ಕೆಲಸ ಮಾಡ್ಬಿಟ್ಟೆ ನೀನು? ಸಾರಿ ರೀ. ಏಯ್, ಇನ್ನು ಒಂದು ಮಾತಾಡ್ಬೇಡ. ಸೀರೆ ಬೇಕು ಅಂದಿದ್ರೆ ನಾನೇ ಕೊಡಿಸ್ತಿರ್ಲಿಲ್ವಾ? ನಮ್ಮ ಅಮ್ಮನ ಹತ್ರ ದುಡ್ಡು ಕದಿಬೇಕಾ? ನಿನ್ನನ್ನು ವಹಿಸ್ಕೊಂಡು ಮಾತಾಡ್ಬಿಟ್ನಲ್ಲ, ಹೊಡ್ಕೋಬೇಕು. ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೆ ಅನ್ನೋ ಗಾದೆ ನಿಜಾನೇ ಮಾಡ್ಬಿಟ್ಟಿಲ್ಲೇ. ಅಮ್ಮ, ಏನಮ್ಮ ಇದೆಲ್ಲ? ಇದೆಲ್ಲ ನಿಜಾನ? ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೆಲ್ಲ ಅವಳು ಹೇಳಿದ್ಮೇಲೆ ನಿಜಾನ ಅಂತ ರಾಗ ಹೇಳಿದ್ಯಲ್ಲೋ. ಒಂದು ಸೀರೆಗೋಸ್ಕರ ಅತ್ತೆ ಹತ್ರನೇ ಕಳ್ತನ ಮಾಡಿದಾಳಲ್ಲ, ಇದೊಂದು ಜನ್ಮನ. ಅಕ್ಕಪಕ್ಕದವ್ರ ಹತ್ರ ಒಪ್ಸು, ಸರಿ ಅಂತಾರ ನೋಡೋ. ಅಮ್ಮ, ಹಂಗ್ ಮಾಡಿದ್ರೆ ನಮ್ ಮರ್ಯಾದನೆ ಹೋಗೋದು. ನಿನ್ನ ದುಡ್ಡನ್ನ ನಾನ್ ಕೊಡ್ತೀನಿ, ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಇಂತ ಕಣ್ಣಿನ ಮದುವೆ ಆಗಿದ್ದ ತಪ್ಪಗ್ ನಾನು, ಇಂಥವ್ನ ನನ್ನ ತಲೆ ಕಟ್ಟಿದ ತಪ್ಪಗ್ ನೀನು, ಈ ತಪ್ಪನ್ನ ಮುಚ್ಚಾಕ್ಬೇಕಷ್ಟೇ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ. ಆಶಾ, ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಮ್ಮ.
ಹೆಜ್ಜೆ ಹೆಜ್ಜೆಗೂ ನಾನು ನಿನಗೆ ಸಪೋರ್ಟ್ ಮಾಡ್ಕೊಂಡು ಬಂದೆ. ತುಂಬಾ ಬೇಜಾರು ಮಾಡ್ಬಿಟ್ಟಿಯಮ್ಮ. ಏನಮ್ಮ ನೀನು ಮನೇಲಿ ನೆಮ್ಮದಿನೇ ಇಲ್ದಾಗ ಮಾಡ್ಬಿಟ್ಟೆ. ಲೇಟ್ ಆಗಿ ಬಂದ್ರು ಸರಿಯಾಗಿ ಬೋನಸ್ ಕೊಡೋ ಟೈಮ್ಗೆನೆ ಬಂದಿದ್ದೀರಾ ನೀವು ಮೂರು ಜನ? ನಾವು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರ್ತೀವಿ ಸರ್. ಕೆಲಸ ನೋಡ್ಕೋ ಹೋಗಪ್ಪ. ಮೋನಿಕಾ ಮೇಡಮ್ ತುಂಬಾ ಒಳ್ಳೆಯವರು, ಕೈ ತುಂಬಾ ಬೋನಸ್ ಕೊಟ್ರು. ಲೋ ಹಬ್ಬಕ್ಕೆ ನನ್ನ ಹೆಂಡತಿ 20,000 ರೂಪಾಯಿ ಸೀರೆ ಕೇಳ್ತಿದ್ಲು, ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಕರೆಕ್ಟ್ ಟೈಮಿಗೆ ಬೋನಸ್ ಸಿಕ್ತು. ಹ್ಞೂ ಲೇ, ನಾವ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಬಾಸ್ ಬರೀ ಹೊಗಳ್ತಾ ಇದ್ರು, ಓಚರು ಬೋನಸ್ ಕೊಡ್ತಿದ್ದೇ ಇಲ್ಲ. ನನಗೆ ಯಾಕೋ ಒಂಥರ ಗಿಲ್ಟಿ ಫೀಲ್ ಆಗ್ತೈತೆ ಕಣ. ಗಿಲ್ಟಿ ಆಗ್ಲೇ, ಮೋನಿಕಾ ಮೇಡಮ್ ಬಗ್ಗೆ ನಾವೆಲ್ಲ ಎಷ್ಟು ಕೆಟ್ಟದ ಮಾತಾಡ್ಕೊಂಡಿದ್ವಿ ಅಲ್ವಾ, ಅವ್ರ ಪರ್ಸನಲ್ ಲೈಫ್ ನಮ್ಗೆ ಯಾಕೆ ಬೇಕಿತ್ತು ಹೇಳು? ಅವ್ರ ಲೈಫಲ್ಲಿ 1,000 ಇರುತ್ತೆ, ಅವ್ರ ಬಗ್ಗೆ ನಾವು ಮಾತಾಡ್ಬಾರ್ದಿತ್ತು, ಮಾತಾಡಿ ದೊಡ್ಡ ತಪ್ಪು ಮಾಡಿಬಿಟ್ಟಿವಿ. ಅವರಷ್ಟು ಡೆಡಿಕೇಟೆಡ್ ಲೇಡಿನ ನಾನು ಎಲ್ಲೂ ನೋಡಿರ್ಲಿಲ್ಲ. ಅವ್ರ ಕಂಪ್ನಿ ಕಾಲಿಟ್ಟ ಮೇಲೆ ಕಂಪ್ನಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಯ್ತು. ಸಮರ್ ಸರ್, ಮೋನಿಕಾ ಮೇಡಮ್ ಇವರಿಬ್ರು ತುಂಬಾ ಇಂಟೆಲಿಜೆಂಟು, ಇವರಿಬ್ರು ಸೇರಿ ಕಂಪ್ನಿನ ಎಲ್ಲೋ ತಗೊಂಡೋಗ್ತಾರೆ. ಹೌದು ಕಣ್ರು, ಇನ್ಮೇಲೆ ಗಾಸಿಪ್ ಎಲ್ಲ ಮಾಡೋದು ಬೇಡ, ಗಾಸಿಪ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಕಂಪ್ನಿ ಚೆನ್ನಾಗಿದೆ, ಕಂಪ್ನಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಳುತ್ತೆ, ಇನ್ಮೇಲೆ ಶ್ರದ್ಧೆಯಿಂದ ದುಡಿಯೋಣ. ಕೂತ್ಕೊಳ್ಳಿ. ಥ್ಯಾಂಕ್ಸ್ ಮೇಡಮ್. ಹೇಳಿದ್ನಲ್ಲ, ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಿಮ್ಮ ಕೆಲಸದ ಮೂಲಕ. ಈ ವೀಕ್ ಟಾರ್ಗೆಟ್ ರೀಚ್ ಆದರೆ ಎಲ್ರಿಗೂ ಪಾರ್ಟಿ. ಗುಡ್ ಮಾರ್ನಿಂಗ್ ಸಮರ್. ಗುಡ್ ಮಾರ್ನಿಂಗ್ ಮೋನಿಕಾ. ಆಫೀಸ್ಗೆ ಎಷ್ಟೊತ್ತಿಗೆ ಬರ್ತೀರಾ? ಇನ್ನೇನು ಬರ್ತೀನಿ, ರೆಡಿ ಆಗ್ತಿದ್ದೀನಿ. ಐ'ಮ್ ಸೋ ಹ್ಯಾಪಿ ಟುಡೇ. ಇಸ್ ಇಟ್? ಏನಂತ ವಿಷಯ? ಆಫೀಸ್ ಸ್ಟಾಫ್ ನಾನು ಇವತ್ತು ಬೋನಸ್ ಕೊಟ್ಟೆ, ಪ್ರಾಜೆಕ್ಟ್ ಚೆನ್ನಾಗಾಗಿದೆ ಅಂತ ಗಿಫ್ಟ್ ವೌಚರ್ ಕೊಟ್ಟೆ. ಎವ್ರಿವನ್ ಇಸ್ ಸೋ ಹ್ಯಾಪಿ, ಎಲ್ಲರೂ ನನ್ನ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ನೀವು ಹೇಳಿದ ನಿಜಾನೇ, ನಮ್ಮ ಎಂಪ್ಲಾಯೀಸ್ ಎಫರ್ಟ್ನ ನಾವು ರೆಕಗ್ನೈಸ್ ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ. ಇನ್ಮೇಲೆ ನಮ್ಮ ಆಫೀಸಲ್ಲಿ ಮಿಸ್ಕಮ್ಯುನಿಕೇಶನ್ ಆಗಲಿ ಮತ್ತೊಂದಾಗಲಿ ಇದ್ಯಾವುದೂ ಆಗಲ್ಲ, ನಾವೆಲ್ಲ ಚೆನ್ನಾಗಿರ್ತೀವಿ. ಇದೇ ಇದೇ ಮೋನಿಕಾ ನಾನು ಹೇಳ್ತಾ ಇದ್ದಿದ್ದು, ನಾವು ಆಫೀಸ್ನ ನಮ್ಮ ಹಿಡಿತಕ್ಕೆ ತಗೋಬೇಕೇ ಹೊರತು ನಮ್ಮನ್ನ ನೋಡಿ ಅವರು ಹಾಗಂತಾರೆ ಹೀಗಂತಾರೆ ಅಂತೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು. ನಿಜ ಸಮರ್ಥ್, ನೀವು ಹೇಳಿದ್ದು. ನೆಕ್ಸ್ಟ್ ಟೈಮ್ ನಾವೆಲ್ಲರೂ ಸೇರಿ ಪಾರ್ಟಿ ಮಾಡೋಣ. ಶೋರ್ ಮಾಡೋಣ. ನೀನೇ ಲಕ್ಕಿ, ಖುಷಿಯಾಗಿದ್ಯಾ? ಯಾಕೆ, ನೀವು ಖುಷಿಯಾಗಿಲ್ವಾ? ಹೇ, ನೀನು ಬೆಳಬೆಳಗ್ಗೆ ಫೋನ್ ಮಾಡಿದ ಖುಷಿ ಬಿಟ್ರೆ ಇನ್ನೇನು ಖುಷಿ ವಿಚಾರ ಇಲ್ಲ. ಮನೆಯಲ್ಲಿ ದೊಡ್ಡ ರಾಧ ಅಂತ ಆಗ್ತಿದೆ, ಎಷ್ಟು ಇರಿಟೇಟ್ ಆಗ್ತಿದೆ ಗೊತ್ತಾ? ಯಾಕೆ ಸಮರ್, ಏನಾಯ್ತು? ಅಲ್ಲೇ ಬರ್ತೀನಲ್ಲ, ಹೇಳ್ತೀನಿ ಬಿಡ. ಓಕೆ, ಕಮ್ ಸೂನ್. ರೀ, ಲಂಚ್ ಬಾಕ್ಸ್ ರೆಡಿ ಇದೆ, ಕಾರಲ್ಲಿ ಇರಿಸ್ಲಾ? ಮಾತಾಡ್ಬೇಡ ನೀನು, ನಿನ್ನ ಮುಖ ನೋಡಿದ್ರು ನನಗೆ ಅಸಹ್ಯ ಆಗುತ್ತೆ. ಯಾಕ್ರಿ ಇಷ್ಟೊಂದು ಕೋಪ? ಯಾಕೆ ಅಂತ ಕೇಳ್ತಿಯಲ್ಲ, ಮನೆಯೊಳಗಿತ್ಕೊಂಡು ದುಡ್ಡು ಕದ್ದಿದ್ಯಲ್ಲ. ಯೋಗ್ಯತೆ ಏನು ಅಂತ ಗೊತ್ತಾಗಿದೆ? ಅಪ್ಪ ಅಮ್ಮ ಮಕ್ಕಳು ಮುಂದೆ ಎಲ್ಲ ನಿನ್ನ ಪರವಾಗಿ ವಹಿಸ್ಕೊಂಡು ಮಾತಾಡ್ದೆ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತು ಅಲ್ವೇ? ಸೀರೆ ಬೇಕು ಅಂದಿರ ನನ್ನ ಕೇಳಿದ್ರೆ ನಾನು ಕೊಡಿಸ್ತಿರ್ಲಿಲ್ವಾ? ಹೋಗಿ ಹೋಗಿ ದುಡ್ಡು ಕದ್ದಿದ್ಯಲ್ಲ, ಅದು ಅಮ್ಮನ ಹತ್ರ. ಛೇ, ನಾಚಿಕೆ ಆಗಲ್ವ ನಿನಗೆ? ಇದೇನಾ ನೀನ್ ನಿಮ್ಮ ಮನೆಯಿಂದ ಕಲ್ತ್ಕೊಂಡ್ ಬಂದಿರೋದು? ಏಯ್, ನೀನ್ ಖುಷಿ ಪಡ್ಲಿ ಅಂತ ನಾನು ನಿನಗೆ ಮೊಬೈಲು ತಗೊಟ್ನಲ್ಲಿ. ಈಗ್ಲಾರು ಗೊತ್ತಾಯ್ತಾ ನಾನು ಯಾಕೆ ನಿನಗೆ ಪ್ರೀತಿ ತೋರಿಸಲ್ಲ ಅಂತ? ನನ್ನ ಪ್ರೀತಿ ಪಡ್ಕೊಳ್ಳೋ ಅರ್ಹತೆನೂ ನಿನಗಿಲ್ಲ.
ನಿಜ ಹೇಳಮ್ಮ, ನೀನ್ ದುಡ್ಡು ಕದ್ಯ ನನ್ ಕಣ್ಣಲ್ಲಿ ಕಣ್ಣಿಟ್ ಹೇಳು, ನೀನ್ ದುಡ್ಡು ಕದ್ದೀನಿ ಅಂತ. ಹೌದು ಅಂತ ಎಷ್ಟ್ ಸಲ ಹೇಳ್ಬೇಕು? ನನ್ ತಲೆ ಮೇಲೆ ಕೈ ಇಟ್ಟು ಹೇಳು. ಯಾಕಮ್ಮದ್ ಹೀಗ ಹೊಟ್ಟೆ ಉರಿಸ್ತಿದ್ಯ? ಎಲ್ರ ಮುಂದೆ ಹೇಳ್ದಲ್ಲ, ಯಾಕೆ ಮತ್ತೆ ಮತ್ತೆ ಕೇಳಿ ನನಗೆ ಹಿಂಸೆ ಕೊಡ್ತಿದ್ಯ? ತಪ್ಪು ಮಾಡಿದೀನಿ ನಿಜ. ಈಗೇನು ನಿನ್ ಕಾಲ್ ಹಿಡ್ಕೊಂಡ್ಲಾ, ಬಿಟ್ಬಿಡ್ತೀಯ? ಇಲ್ಲಮ್ಮ, ಸುಳ್ಳು, ನೀನ್ ತಪ್ಪು ಮಾಡಿರಲ್ಲಮ್ಮ, ಅದಕ್ಕೆ ಕೇಳ್ತಿದ್ದೀನಿ. ಪ್ಲೀಸ್ ನಿಜ ಹೇಳು. ಮನೆಯವರೆಲ್ಲ ನೀನ್ ಬಯ್ಯೋದ್ ನನ್ ಕೈಲಿ ನೋಡಕ್ ಆಗಲ್ಲಮ್ಮ. ಮಗನಾಗೆ ನಿನ್ ತಾಯಿಗೆ ಎಲ್ರು ಬಯ್ಯೋದನ್ನ ನೋಡೋದಕ್ ಹೇಗ್ ಇಷ್ಟ ಆಗಲ್ವೋ, ಹಾಗೆ ತಾಯಿಯಾಗಿ ನನ್ ಮಗಳು ಬಯಸ್ಕೊಳ್ಳೋದನ್ನ ನೋಡೋದಕ್ ನನ್ಗೆ ಇಷ್ಟ ಆಗಲ್ವೋ. ನೀನು ಸಾವಿರ ಸಲ ಕೇಳಿದ್ರು ನನ್ನ ಉತ್ತರ ಒಂದೇ, ನಾನ್ ಕದ್ದೆ, ನಾ ಕದ್ದೆ, ನಾ ಕದ್ದೆ. ಬಿಟ್ಬಿಡು ನನ್ನ. ಸರಿ ಹೇಳು, ಏನಕ್ ತಗೊಂಡೆ? ಹೇಳಿದ್ನಲ್ಲ ಸೀರೆಗೆ ಅಂತ. ಹೌದಾ? ಸರಿ, ಹಾಗಿದ್ರೆ ಸೀರೆ ತೋರ್ಸು. ಬ್ಲೌಸ್ ಹೊಲಿಯಕ್ ಕೊಟ್ಟಿದ್ದೀನಿ. ಸರಿ ನಡಿ. ಯಾವ ಟೈಲರ್ ಹತ್ರ ಕೊಟ್ಟಿದ್ಯಾ? ನಾನು ಬರ್ತೀನಿ. ಏನೇನ್ ಪ್ರಾಬ್ಲಮ್? ಯಾಕೆ ಪದೇ ಪದೇ ತಲೆ ತಿಂತಿದ್ಯಾ? ಯಾಕೆ ಅಂದ್ರೆ ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ನನ್ಗೆ ಗೊತ್ತಮ್ಮ. ಹಾಗೆಲ್ಲ ಸೀರೆಗೆ ಆಸೆ ಬಿದ್ದು ನೀನು ದುಡ್ಡು ಕದ್ದೇಳಲ್ಲ ಅಂತ ನನಗೆ ಗೊತ್ತು. ಯಾರಿಗೋಸ್ಕರನೋ ಈ ತಪ್ಪನ್ನ ನೀನು ನಿನ್ ತಲೆ ಮೇಲೆ ಹಾಕೋತಾ ಇದೀಯ. ನಿಜ ಹೇಳು, ಯಾರಿಗೋಸ್ಕರ ಹೇಗ್ ಮಾಡ್ತಾ ಇದೀಯ? ಯಾರಿಗೋಸ್ಕರ ಅಲ್ಲ, ನನ್ಗೋಸ್ಕರ ನಾನು ದುಡ್ಡು ಕದ್ದಿದ್ದು. ನೀನೇನ ಪ್ರಶ್ನೆ ಮಾಡೋದು? ಯಾಕೆ ನನಗೆ ಆಸೆಗಳಿರಬಾರ್ದ? ನನ್ನ ಆಸೆಗಳ ಪೂರೈಸ್ಕೊಳ್ಳೋ ಹಕ್ಕು ನನಗಿಲ್ವಾ? ಯಾಕೆ ನನ್ ಸೀರೆ ತಗೋಬಾರ್ದಾಗಿತ್ತ? ನಾನು ಯಾವ್ದಕ್ಕೂ ಆಸೆನೆ ಪಡಬಾರ್ದ? ನಾನ್ ಸಾಯೋವರೆಗೂ ನಿಮ್ಮೆಲ್ಲರೂ ಚಾಕರಿ ಮಾಡ್ಕೊಂಡಿರ್ಬೇಕಾ? ನಾನೇ ನಿಮ್ ಮನೆ ಆಳ? ನನ್ನೇ ಪ್ರಶ್ನೆ ಮಾಡ್ತೀಯ? ಏನು ಕೆಲ್ಸಕ್ಕೆ ಇಟ್ಕೊಂಡಿದ್ಯಾ ನನ್ನ? ನೀನ? ಹೌದು ನಾನೇ. ಮನೇನಾ ಇಲ್ಲ ಸರ್ಕಸ್ ಕಂಪ್ನಿನಾ? ಗುಡ್ ಮಾರ್ನಿಂಗ್ ಸಮರ್ಥ್. ಗುಡ್ ಮಾರ್ನಿಂಗ್. ಐ ಆಮ್ ಸೋ ಹ್ಯಾಪಿ ಟುಡೇ. ನೀನೇ ಲಕ್ಕಿ, ಖುಷಿಯಾಗಿರು. ಇವತ್ತು ವರ್ಕರ್ಸ್ ಗೆಲ್ಲ ಬೋನಸ್ ಕೊಟ್ಟೆ, ಗಿಫ್ಟ್ ವೌಚರ್ಸ್ ಕೂಡ ಕೊಟ್ಟೆ. ಎವ್ರಿಬಾಡಿ ಯು ಸೋ ಹ್ಯಾಪಿ ಯು ನೋ. ಏನ್ ಮಾತಾಡ್ಕೋತಿದ್ರು ಗೊತ್ತಾ? ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಸಾವಿರ ಇರುತ್ತೆ, ನಾವ್ಯಾಕೆ ಮಾತಾಡ್ಕೋಬೇಕು? ನಾವ್ ಇಲ್ಲಿ ಬರೋದು ಆಫೀಸ್ ಕೆಲಸ ಮಾಡೋಕೆ, ಅದನ್ ಮಾಡೋಣ, ಅವ್ರಿಗೆ ರೆಸ್ಪೆಕ್ಟ್ ಕೊಡೋಣ ಅಂತಿದ್ರು. ಏನು ಆಗಲ್ಲ ಅಂತ ನಾನು ಹೇಳಿಲ್ವಾ? ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಎಂತ ಸಿಚುಯೇಷನ್ ಬೇಕಾದ್ರೂ ನಾವು ಬೇಕಾದಂಗೆ ಚೇಂಜ್ ಮಾಡ್ಕೋಬಹುದು. ಎಸ್ ಅಮ್ಮ, ಯು ಆರ್ ರೈಟ್. ನನ್ ಮನ್ಸು ಮಾಡಿದ್ದಕ್ಕೆ ಅಲ್ವಾ, ಮನೆ ಬಿಟ್ಟು ಬಂದಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ಅಚೀವ್ ಮಾಡಿದ್ದು, ಇಷ್ಟೆಲ್ಲ ಸಂಪಾದಿಸಿದ್ದು? ಹೌದು, ಹೇಗಿತ್ತು ಮನೇಲಿ ಸರ್ಪ್ರೈಸ್? ಅದೇ ಆಶಾ ಅವ್ರ ಮೊಬೈಲ್ ಕೊಡ್ಸಿದ್ರಲ್ಲ, ಖುಷಿ ಪಟ್ರ ಅವರು. ಹೇಗಿತ್ತು ಟ್ರೀಟ್ಮೆಂಟ್? ಗಿಫ್ಟ್ ನೋಡಿದ ತಕ್ಷಣ ಫುಲ್ ಟ್ರೀಟ್ಮೆಂಟ್ ಚೇಂಜ್ ಆಗಿರ್ಬೇಕಲ್ವಾ? ನಾನು ಅಷ್ಟೊಂದು ಪುಣ್ಯವಂತ ಅಲ್ಲ ಬಿಡಮ್ಮ. ಪಾಪಿ ಟವರ್ ಹತ್ತಿದ್ರು ಒಂದೇ ಕಡ್ಡಿ ಸಿಗ್ನಲ್ ಅನ್ನೋ ಹಾಗೆ ಐ ಕಾಂಟ್ ಬಿ ಹ್ಯಾಪಿ ಅಟ್ ಹೋಮ್. ವಾಟ್, ಖುಷಿ ಆಗಿಲ್ವಾ? ನಿಂಗೆ ಅವತ್ತೇ ಹೇಳಿದೆ, ನೀನ್ ಕೇಳಲಿಲ್ಲ. ಮನೆ ವಿಷಯದಲ್ಲಿ ಖುಷಿ ಪಡೋಷ್ಟು ಅದೃಷ್ಟವಂತ ನಾನಲ್ಲ. ಅಂತದೇನಾಯ್ತು? ನಿಮ್ ಹೆಂಡತಿಗೆ ಫೋನ್ ಇಷ್ಟ ಆಗಿಲ್ವಾ? ಬೇರೆ ಮೊಬೈಲ್ ಬೇಕಂದ್ರ? ಚೆನ್ನಾಗೇ ಇತ್ತಲ್ವಾ, ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಏನೇ ಫೀಚರ್ಸ್ ಇದ್ರು ನಂಗ ಆ ಮನೇಲಿ ಒಳ್ಳೆ ಫ್ಯೂಚರೇ ಇಲ್ಲ. ಏನೇ ತಗೊಂಡೋಗಿ ಕೊಟ್ರು ಮನೇಲಿ ಜಗಳ, ಕದನ, ಮನಸ್ತಾಪ ನಿಲ್ಸಕ್ ಆಗೋದೇ ಇಲ್ಲ. ಇಂತಿಯಂತೂ ನಿನ್ ಮಾತು ಕೇಳ್ಕೊಂಡು ಅವಳಗ್ ಮೊಬೈಲ್ನ ಕೊಡಿಸ್ಲೇಬಾರ್ದಾಗಿತ್ತು.
ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅಲ್ಲ ಮೋನಿಕಾ, ಸ್ವಲ್ಪನಾದ್ರೂ ನಿಯತ್ತು ಅನ್ನೋದು ಬೇಡವಾ ಅವಳಿಗೆ. ಎಲ್ಲರ ಮುಂದೆ ಅವಳ ಪರವಾಗಿ ವಹಿಸ್ಕೊಳಕ್ ಹೋಗಿ ನನ್ನ ಮರ್ಯಾದನೆ ಹೋಯ್ತು. ಅಂಥದ್ದೇನ್ ಮಾಡಿದ್ರು ಅವರು? ದುಡ್ಡ ಯಾರಮ್ಮ ನಿನ್ ದುಡ್ಡು ಕದಿಯಾಗಿ ಬರ್ತಾರೆ? ಇನ್ಯಾರು ಇದಳಲ್ಲ ನಿನ್ ಹೆಂಡತಿ ಆಶಾ. ಮಾ ಬೇಡ, ಇದನ್ನು ಮಾತ್ರ ಹೇಳ್ಬೇಡ, ಬೇರೆ ಏನಾದ್ರು ಹೇಳು. ಹೇಳು ಆಶಾ. ಹೌದು ಅತ್ತೆ ಹೇಳಿದ್ ನಿಜ, ದುಡ್ಡು ಕದ್ದಿದ್ ನಾನೇ. ಅಯ್ಯೋ 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 ದೇವ್ರೆ, ಏನೇ ನಮ್ ರೂಮಿಗೆ ದುಡ್ಡು ಕದಿಯಕ್ ಬಂದೇನೆ? ನಿನ್ನೆ ಕದ್ದ ಸಾಕಾಗಿಲ್ವಾ? ಅಯ್ಯೋ ಇಲ್ಲ ಅತ್ತೆ, ರೂಮ್ ಕ್ಲೀನ್ ಮಾಡಕ್ ಬಂದೆ. ನೀನ್ ರೂಮ್ ಕ್ಲೀನ್ ಮಾಡಿದ್ದು ಸಾಕು, ದುಡ್ಡು ಕದಿಯೋದು ಸಾಕು, ನಾನ್ ಬಾಯಿ ಬಡ್ಕೊಂಡು ಅಕ್ಕಪಕ್ಕದವರೆಲ್ಲ ನನ್ನ ಬಜಾರಿ ಅನ್ನೋದು ಸಾಕು. ಹೋಗೆ, ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗ್ತೇನೆ ಅತ್ತೆ. ಏನು ಬೇಕಾಗಿಲ್ಲ, ಎಲ್ಲ ನನ್ನ ಹಣೆ ಬರ. ನಿನ್ನಂತ ಕಳ್ಳಿನ ಸೊಸೆಗ್ ತಂದಿದ್ದೀನಲ್ಲ, ಆ ತಪ್ಪಿಗೆಲ್ಲ ನಾನೇ ಮಾಡ್ಕೋತೀನಿ. ಈ ವಯಸ್ಸಲ್ಲಿ ಕೆಲಸ ಮಾಡಿ ಒದ್ದಾಡು ಅಂತ ಆ ದೇವ್ರ ನನ್ನ ಹಣೆಲ್ ಬರ್ದು ಕಳಿಸಿದ್ರೆ ಏನ್ ಮಾಡೋಕಾಗತ್ತೆ? ಎಲ್ಲ ನನ್ನ ಕರ್ಮ. ಇಲ್ಲ ಅತ್ತೆ, ನೀವ್ ಕೆಲಸ ಮಾಡೋದ್ ನನಗಿಷ್ಟ ಇಲ್ಲ, ನಾನೇ ಮಾಡ್ತೇನೆ. ಹೋಗಂದದ್ ಕೇಳಿಸಿಲ್ವಾ? ಒಳಗಡೆ ಲಕ್ಷಾಂತರ ರೂಪಾಯಿ ಒಡವೆಗಳಿವೆ. ಅಶೋಕ್ ನಾನ್ ಯಾವ್ದು ಮುಟ್ಟಲ್ಲ ಅತ್ತೆ, ಬೇಕಿದ್ರೆ ನೀವ್ ಇಲ್ಲೇ ಕೂತ್ಕೊಳ್ಳಿ, ನಿಮ್ಮೊಂದನೆ ಕ್ಲೀನ್ ಮಾಡ್ಬಿಟ್ಟು ಹೋಗ್ತೇನೆ. ಬೇಡಮ್ಮ ಬೇಡ, ಈ ಕಾವಲು ಕಾಯೋ ಕರ್ಮ ನನಗ್ಯಾಕೆ? ನಾವ್ ಎಷ್ಟೇ ಹುಷಾರಾಗಿದ್ರು ಈ ಕಳ್ಳರಿಗೆ ಕುದಿಯೋ ಕಲೆ ಚೆನ್ನಾಗ್ ಗೊತ್ತಿರುತ್ತೆ. ನಿಮ್ಮಂತ ಕಳ್ಳರ ಜೊತೆ ಶಕ್ತಿ ಪ್ರದರ್ಶನ ಮಾಡೋಕಾಗತ್ತಾ? ನೀವು ಕದಿಯೋಕೋಸ್ಕರ ನನ್ನ ಕತ್ತಿಗೆ ಚೂರಿ ಹಾಕ್ಸ್ಕೊಳಕಾಗತ್ತಾ? ಕಳ್ಳರ ಸಹವಾಸ ನಂಗ್ಯಾಕೆ? ಅತ್ತೆ ಪ್ಲೀಸ್, ಮಾತ್ ಮಾತ್ಕು ನನ್ನ ಕಳ್ಳಿ ಕಳ್ಳಿ ಅನ್ಬಿಡಿ, ನನ್ ಕಳ್ಳಿ ಅಲ್ಲ, ದುಡ್ಡು ಕದ್ದಿದ್. ಇನ್ಯಾರ್ ಕದ್ದಿದ್ದು? ನಾನ ನಿನ್ ಮಗಳ, ನೀನೇ ದುಡ್ಡು ಕದ್ದಿದ್ದಿ ಅಂತ ಎಲ್ರ ಮುಂದೆ ಒಪ್ಕೊಂಡಿತಾನೆ, ಮತ್ತ ಕಳ್ಳಿ ಅಲ್ಲದೆ ಇನ್ನೇನು? ಅಲ್ವೇ ನಾನ್ ನಿಂಗೋಸ್ಕರ ಇಷ್ಟೆಲ್ಲಾ ಮಾಡ್ದೆ. ನನ್ನ ರೂಮಿಗೆ ಬಂದು ನನ್ನ ದುಡ್ಡು ಕದೀತಿ ಅಂದ್ರೆ ನಿಯತ್ತನ್ನೋದಿಲ್ವ ನಿಂಗೆ? ಮನುಷ್ಯತ್ವ ಇದೇನೆ ನಿನ್ಗೆ? ಸೀರೆ ತಕೊಳಕೋಸ್ಕರ ಅತ್ತೆ ದುಡ್ಡನ್ನೇ ಕದ್ದಿದ್ಯಲ್ಲ, ನಿನ್ನಂತ ಸೊಸೆ ಈ ಜಗತ್ತಲ್ಲಿದ್ದಾರ? ಹೊರಗಡೆ ಹೇಳಿದ್ರೆ ನನ್ನ ಮರ್ಯಾದೆಗೆ ಬೆಂಕಿ ಬೀಳುತ್ತೆ. ಇವಳು ಯೋಗ್ಯತೆಗೆ ಮಕ್ಕಳ ಕಳ್ಳರಿಂದ ಮಗುನ್ ಕಾಪಾಡಿದ್ಲಂತೆ, ಮಿಹಿಡಿ ಅಂತೆ ಇಂಟರ್ವ್ಯೂ ಅಂತೆ. ಅಬ್ಬಬ್ಬಬ್ಬಬ್ಬ, ಉದು ಬೇರೆ ಕೇಡಿ ಇವಳಿಗೆ, ಇವಳೇ ದೊಡ್ಡ ಕಳ್ಳಿ. ಡ್ಯಾಡಿ ಐ ಆಮ್ ರಿಯಲಿ ಸಾರಿ, ನಾನು ಅಜ್ಜಿ ಹತ್ರ ದುಡ್ಡು ಕದ್ಬಿಟ್ಟೆ. ದುಡ್ಡು ಕದ್ದಿದ್ದು ನೀನಾ ಅವಳ? ಅವಳೆ ತಾನೇ.